ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೂಡ ಹೇಳಿದ್ದೆ. ಸಾಕಷ್ಟು ಜನ ಕನ್ಫ್ಯೂಷನ್ನ ಮಾಡಿದ್ದೀರಾ, ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಇಲ್ಲಿ ಸಾಕಷ್ಟು ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಹೇಳಿರೋ ಹಾಗೆ ಸೀಟ್ಗಳು ಜಾಸ್ತಿ ಮಿಕ್ಕಿರೋ ಕಾರಣ ವಿದ್ಯಾರ್ಥಿಗಳಿಗೆ ಏನಂದರೆ ಅಪ್ಗ್ರೇಡ್ ಮಾಡೋಕ್ಕೆ ಚಾನ್ಸಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಸಪ್ಲಿಮೆಂಟರಿ ಸ್ಟೂಡೆಂಟ್ಸ್ಗಳು ಕೂಡ ಇನ್ಕ್ಲೂಡ್ ಆಗ್ತಾರೆ. ಯಾರು ಸಪ್ಲಿಮೆಂಟರಿ ಸ್ಟೂಡೆಂಟ್ಸ್ಗಳು ಅವ್ರು ಕೂಡ ಇನ್ಕ್ಲೂಡ್ ಆಗ್ತಾರೆ. ಅವರು ಡೋಂಟ್ ವೆರಿ, ಸ್ಲಿಪ್ಪನ್ನು ಕೂಡ ಬಿಟ್ಟಿದ್ದಾರೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ನೀವು ಆಪ್ಷನ್ ಎಂಟ್ರಿನ ಮಾಡಿ, ಆ್ಯಸ್ ಯೂಸ್ವಲ್ ನೀವು ಎಲ್ಲರೂ ಕೂಡ ಹೇಗೆ ಮಾಡ್ತಾರೆ ಅದೇ ರೀತಿ ನೀವು ಆಪ್ಷನ್ ಎಂಟ್ರಿನ ಮಾಡಿ ಸಿಗುತ್ತೆ ಕಾಲೇಜು ಅಡ್ಮಿಷನ್ ಆಗಿ ಅಥವಾ ಟೈಮ್ ಆಫ್ ಅಡ್ಮಿಷನ್. ನೀವು ಅಡ್ಮಿಷನ್ ಆಗೋ ಟೈಮಲ್ಲಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ವೆರಿಫಿಕೇಶನ್ ಮಾಡೋದಕ್ಕೆ ಹೇಳ್ತಾರೆ. ಆಗ ನೀವು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಶೋ ಮಾಡಿ ವೆರಿಫೈ ಮಾಡಿಕೊಂಡು ನಂತರ ನೀವು ಅಡ್ಮಿಷನ್ ಆದರೆ ಸಾಕು. ಡೋಂಟ್ ವೆರಿ, ಯಾವುದೇ ರೀತಿ ತಲೆ ಕೆಡಿಸ್ಕೊಬೇಡಿ. ಇಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಹೊಸದಾಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ, ಅದನ್ನು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದ್ರೆ ಕೂಡ ಮಫಪ್ ರೌಂಡಿಗೆ ಅಟೆಂಡ್ ಮಾಡ್ಬೋದು ಅಂತ, ಯಾವ ರೀತಿ ಕಂಡೀಷನ್ಸ್ಗಳಿದೆ ಅದನ್ನು ಸ್ವಲ್ಪ ಚೆಕ್ಔಟ್ ಮಾಡ್ಕೊಳ್ಳಿ ಅಂತಲಿಕ್ಕೆ ಇಷ್ಟಪಡ್ತೇನೆ. ನಂತರ ಇನ್ನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಇನ್ನು ಕೆಲವು ದಿನಗಳಲ್ಲಿ ಶುರು ಆಗುತ್ತೆ. ಇಲ್ಲಿ ಸೀಟ್ ಮೆಡಲ್ಸ್ ಕೂಡ ಬರ್ತಾರೆ. ಒಂದು ಸ್ವಲ್ಪ ವಿದ್ಯಾರ್ಥಿಗಳು ಅಪ್ಡೇಟ್ ಕೆ ವೆಬ್ಸೈಟ್ ನೋಡ್ತಾರೆ, ನಾವು ಕೂಡ ಅಪ್ಡೇಟ್ ಮಾಡ್ತೀವಿ ಅನ್ನೋದ್ರ ಬಿಟ್ಟರೆ ನಿನ್ನೆ ನೋಡಿದ್ರೆ ಒಂದು ಕಾಲೇಜ್ ಸ್ಯಾಡ್ ಆಗಿದೆ, ನೋಡ್ಬೋದು ನೀವು. 60 ಸೀಟ್ಗಳಿದೆ, AML ಮತ್ತು ಕಂಪ್ಯೂಟರ್ ಸೈನ್ಸ್ಗೆ ಹೆಲ್ಪ್ಫುಲ್ ಆಗ್ಬೋದು ಕೆಲವು ವಿದ್ಯಾರ್ಥಿಗಳಿಗೆ. ಯಾವ ಕಾಲೇಜು ಏನು ಇತ್ತು ಅಂತ ಹೇಳಿ ನೀವು ಕೆ ವೆಬ್ಸೈಟಲ್ಲಿ ಡೀಟೇಲ್ ಆಗಿ ನೋಡ್ಬೋದು, ಅದನ್ನು ನೋಡಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್